ಹಲೋ ಸರ್, ನಮಸ್ಕಾರ ಸರ್. ಯಾರಮ್ಮ? ಸರ್, ನಾನು ಆಶಾ ಅಂತ ಮಾತಾಡ್ತಾ ಇರೋದು. ಯಾಕಮ್ಮ? ಸರ್, ನಮ್ಮ ಮಗನ ಬಗ್ಗೆ ಸ್ವಲ್ಪ ಅಲ್ಲಮ್ಮ, ನೀವು ಇಲ್ಲಿ ಮಾತಾಡಬಾರ್ದು. ಯಾರು ಹೇಳಿದ್ ನಿಮ್ಗೆ ಮಾತಾಡಕ್ಕೆ? ಇವನಿಗೂ ಅದಕ್ಕೇನು ಸಂಬಂಧ? ಯಾರು ಇವನ್ಗೆ ಏನು ಗೊತ್ತಿಲ್ಲ? ಇವನೊಬ್ಬ ಕೆಲ್ಸಕ್ಕೆ ಬಾರ್ದು ಅವನು. ಮಾಡಬೇಡಿ ನೀವು ಫೋನು ಸರ್, ದಯವಿಟ್ಟು ಹಂಗೆ ಹೇಳ್ತಾರೆ. ದಯವಿಟ್ಟು, ನಿನ್ಗೆ ಸಾಕಾಗಿದೆ ಒಬ್ಬ ಮನುಷ್ಯ. ನಿನ್ಗೆ 20 ಜನಕ್ಕೆ ಅಡಿಗೆ ಮಾಡಿ ಹಾಕೊಂಡ್ರೆ ಗೊತ್ತಾಗತ್ತೆ. ನಿನ್ಗೆ ಕೋಪ ಬರ್ತಾ ಇರುತ್ತೆ, ಮಕ್ಕಳನ್ನೆಲ್ಲ ಎಗರಾಡ್ತಿರ್ತೀಯಲ್ಲಮ್ಮೆ, ತುಂಬಾ ಕಾಡಿದ್ರೆ ಹಂಗಾಗಿದೆ ನನ್ನ ಪರಿಸ್ಥಿತಿ. ಆಯ್ತು ಸರ್, ಏನೋ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ರಿಕ್ವೆಸ್ಟ್ ಇಲ್ಲ, ರಿಕ್ವೆಸ್ಟ್ ಇಲ್ಲ. ಬಿಟಮ್ಮೆ, ನೀವು ಬುದ್ಧಿವಂತರಾದ್ರೆ ವಿಡಿಯೋ ನೋಡಿ ಕಲಿತೀರಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಇವನ್ನ ಪೇಜ್ ಕೂಡ ನೋಡ್ಬಿಡಿ ನೀವು. ಬುದ್ಧಿವಂತರಿಗೆ ಒಂದು ಇಲ್ಲ. ಮತ್ತೆ ಅದೇ ಮಾತಾಡ್ತೀಯಲ್ಲ ನೀನು. ಹೆಂಗಿದೆ ಅಂದ್ರೆ, ನಿನ್ಗೆ ಅತ್ತೆ ಒಂದ್ ಕಡೆ, ಮಾವ ಒಂದ್ ಕಡೆ, ಗಂಡ ಒಂದ್ ಕಡೆ, ಮಕ್ಕಳ ಒಂದ್ ಕಡೆ, ಎಲ್ಲ ಕಾಡಿದ್ರೆ ಹೆಂಗಿರುತ್ತೋ ಹಂಗಿರುತ್ತೆ. ಗೊತ್ತಿಲ್ಲದೆ ಇರೋ ವಿಚಾರ ನನಗೆ. ನಮಗೂ ಅರ್ಥ ಆಗ್ತಾ ಇದೆ. ಇವನ್ ಮಕ್ಕಳೇ ಓದಿಲ್ಲ, ನಿನ್ ಮಕ್ಕಳ ಬಗ್ಗೆ ಯಾಕೆ ಮಾತಾಡ್ತಾನೆ? ಇವನ್ ಮಕ್ಕಳೇ ಓದಿಲ್ಲ, ಯಾರು ಸ್ಕೂಲ್ಗೆ ಹೋಗಿಲ್ಲ. ಒಂದ್ ಮಗು ಬಿಟ್ರೆ ಎಲ್ಲ ಮನೇಲೇ ಇದಾರೆ, 5 ಜನರಲ್ಲಿ 4 ಜನ. ವಿದ್ಯಾಭ್ಯಾಸ ವೀಕ್ ಅಂತೆ ನಿನ್ ಮಗು. ಅಟ್ ಲೀಸ್ಟ್ ವೀಕ್ ಇವ್ರು ಓದೇ ಇಲ್ಲ, ಸ್ಕೂಲ್ಗೆ ಹೋಗಿಲ್ಲ. ಹೋಗಮ್ಮಿ ನೀನು, ಏನಾಗಲ್ಲ. ಯಾರೋ ಯಾರೋ ಉಪಕಾರ ಮಾಡಿದಾರಷ್ಟೇ, ಯಾವ್ದು ಇಲ್ಲ ಇಲ್ಲಿ. ಯಾವ ಒಂದು ವಿಡಿಯೋ ತೋರಿಸ್ಬಿಡು ನನ್ ಭವಿಷ್ಯ ಹೇಳಿರೋದು. ಏನೋ ಚೆನ್ನಾಗಿರ್ತೀಯ ಅಂತ ಶುಭ ನೋಡಿ, ಶಕುನದ ಹಕ್ಕಿ ಅಂತ ದಾರಾ ಬೇಂದ್ರೆ ಹೇಳ್ದಂಗೆ ಬಂದವರಿಗೆ ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ ಅಷ್ಟೇ ನಮ್ಮ. ಅಷ್ಟು ಬಿಟ್ರೆ ಇವನ್ಗೆ ಯಾವ ವಿದ್ಯೆನೂ ಗೊತ್ತಿಲ್ಲ, ಯಾವ ಜ್ಯೋತಿಷನೂ ಗೊತ್ತಿಲ್ಲ, ಎಲ್ಲ ಸುಳ್ಳು. ತಲೆನೋವು ಈ ರೀತಿ, ತಲೆ ತಿಂದ್ರೆ ತಲೆನೋವು ಆಗಲ್ವಾ ಮಗುಗೆ? ಓದು 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 ಅಂತ ಪ್ರಾಣ ತಿಂದ್ರೆ ಅಲ್ಲ. ಕಟ್ಟಿಗೆ ಮಾರುವವನಿಗೆ, ಕಟ್ಟಿಗೆ ಒಡೆಯುವವನಿಗೆ ಬಟ್ಟೆ ಒಗಿ ಅಂದ್ರೆ ಕೋಪ ಬರಲ್ವಾ? ಬಟ್ಟೆ ಒಗೆಯುವವರಿಗೆ ಕಟ್ಟಿಗೆ ಒಡಿ ಅಂದ್ರೆ ಕೋಪ ಬರಲ್ವಾ? ಕುಂಬಾರನಿಗೆ ಪಾಪ ಶನಿವಾರನ ಕೆಲಸ ಕೊಟ್ರೆ ಆಗತ್ತಾ? ಯಾವ ಯಾವ ಮಗು ಏನು ಕೊಟ್ಟಿರುತ್ತೋ ಅದಾಗ್ಬೇಕಮ್ಮ. ಇಂಜಿನಿಯರ್ ಆಗುವವನಿಗೆ ಡಾಕ್ಟರ್ ಆಗು ಅಂದ್ರೆ ಆಗತ್ತೇನೋ? ಡಾಕ್ಟರ್ ಆಗ್ಬೇಕು ಅನ್ನೋನಿಗೆ ಇಂಜಿನಿಯರ್ ಮಧ್ಯ ಮಾತಾಡ್ಬಾರ್ದು. ನಿನ್ನ ಮಗ ಏನು ಕೊಟ್ಟಿದಾನೋ ಅದು ಆಗ್ತಾನೆ. ನೀವ್ ಈ ರೀತಿ ತಲೆ ತಿಂದ್ರೆ ಅವನಿಗೆ ತಲೆ ನೋವೇ ಬರೋದು. ಓದು 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 ಅಂತ ಅವನು ಪ್ರಾಣದಿಂದ ಬಿದ್ದಿದ್ದಾರೆ. ಬಂಗಾರದಂತ ಮಕ್ಕಳೆಲ್ಲ ತಲೆನೋವು ಬಂದು ಪ್ರಾಬ್ಲಮ್ ಆಗ್ತಾ ಇದೆ. ಏನೋ ದೇವ್ರು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಮಕ್ಕಳು ಕೊಟ್ರೆ ಅವ್ರನ್ನ ಕಾಡ್ತಾರೆ. ಯಾಕ್ರೋ ನಿಮ್ಗೆಲ್ಲ ಮಕ್ಕಳು ಪ್ರೀತಿಯಿಂದ ಸಾಕರು ಅಂದ್ರೆ ಅವ್ರ ಪ್ರಾಣ ತಿಂತಾರೆ. ಇಷ್ಟವಿಲ್ಲದ್ದು ಓದು ಅಂತಾರೆ. ದಟ್ ಆಂಗಲ್ ಇಸ್ ಈಕ್ವಲ್ ಟು ದಿಸ್ ಆಂಗಲ್, ದಿಸ್ ಆಂಗಲ್ ಇಸ್ ಈಕ್ವಲ್ ಟು ದಟ್ ಆಂಗಲ್. ಅವನಿಗೆ ಇಷ್ಟಾನೇ ಇಲ್ಲ ಯಾವ ಆಂಗಲ್ಲು. ಅವನಿಗೆ ಇಷ್ಟ ಇರೋದು ಬೇರೆ ಇರುತ್ತೆ, ನೀವು ಮಾಡೋದು ಬೇರೆ ಇರುತ್ತೆ. ನೀವ್ ಏನ್ ಓದಿ ಏನ್ ಕೆಲಸ ಮಾಡ್ತಾ ಇದ್ರಿ? ಅವನಿಗೆ ಫಸ್ಟ್ ಪ್ರೀತಿ ಮಾಡೋದು ಕಲ್ತ್ಕೋ. ಪ್ರೀತಿ ಮಾಡಿ ಅವನ ತಲೆನೋವು ಹೋಗದಿದ್ರೆ ಅವಾಗ ಕೇಳು, ಮಗ ನೀನ್ ಹೆಂಗಿದ್ರು ನಂದೇ ಮಗ, ನೀನ್ ಚಿಂತೆ ಮಾಡ್ಬಿಡಪ್ಪ, ಕೆಟ್ಟ ಕೆಲಸ ಮಾಡ್ಬಿಡ ಅಷ್ಟೇ, ಕೆಟ್ಟ ಕೆಟ್ಟ ಮಾತು ಕಲಿಬೇಡ, ನೀನ್ ಒಳ್ಳೆಯವನಾಗಿದ್ರೆ ಅಷ್ಟೇ ಸಾಕು, ಹುಟ್ಟಿರೋ ದೇವ್ರು ಹುಲ್ ತಿನ್ಸೋದಿಲ್ಲ ಅಂತ ಕಲ್ ಸಾಕು ನೋಡ. ನಮ್ ತಾಯಿ ಏನೋ ಹಂಗೆ ಸಾಕಿದ್ದಪ್ಪ. ನೀನು ಫೇಲ್ ಆದ್ರೆ ನನ್ ಜೊತೆ, ನೀನ್ ಪಾಸ್ ಆದ್ರೆ ನಾನ್ ನಿನ್ ಜೊತೆ ನಡೆಯ ಹೋಗೋಣ ಅಂತ ಹೇಳ್ತಿದ್ರು. ಶಾಲೆಗೆ ಹೋಗ್ಬೇಡ ಇವತ್ತು, ಮನೆ ಹಿಂದ್ಗಡೆ ಬಾಬು ಹಾವು ಪೊರೆ ಬಿಡ್ತಾ ಇದೆ ನೋಡ್ ಬಾ, ಯಾವ ಶಾಲೆನೂ ಬೇಡ ಇಲ್ಲೇ ನೋಡು ಅಂತ ಹೇಳೋರು. ಮನೆ ಹಿಂದ್ಗಡೆ ನವಿಲು ಬಂದು ನೃತ್ಯ ಮಾಡಿದ್ರೆ ಶಾಲೆಗೆ ಹೋಗ್ಬೇಡ ಮಗು, ಇವತ್ತು ನಾವಿಬ್ರು ಕೂತ್ಕೊಂಡು ನವಿಲ್ ನೃತ್ಯ ನೋಡೋಣ ಚೆನ್ನಾಗಿದೆ ಅಂತ ಹೇಳೋರು. ಒಂದ್ ದಿವಸ ಬಟ್ಟೆ ಒಣಗಾಕೋ ಕಂಬಿ ಮೇಲೆ ಹಾವು ಸುತ್ತಕೊಂಡು ನೃತ್ಯ ಮಾಡ್ತಾ ಇದೆ, ಹೋಗ್ಬೇಡ ಮಗು ಅಂತ. ಬಟ್ಟೆ ಬ್ಯಾಗ್ ಸ್ಕೂಲ್ ಬ್ಯಾಗ್ ಎತ್ಕೊಂಡಿದ್ರೆ ಕೆಳಗೆ ಇಳಿಸ್ಬಿಟ್ಟು ನಡಿ ಅವಾಗ ನೋಡೋಣ. ಆಲಿಕಲ್ಲು ಮಳೆ ಸುರಿದ್ರೆ ಹೋಗ್ಬೇಡ ಮಗು ಸ್ಕೂಲ್ಗೆ. ಏನ ಅಂತ ತಾಯಿ ಇರ್ಬೇಕ? ನಾನು ಎಷ್ಟು ಪುಣ್ಯ ಮಾಡಿದೀನಿ ಅಂತ ತಾಯಿ ಸಿಕ್ಕಿದಾಳೆ. ನೀನೇನೋ ಹಿಂಗ್ ಕಾಡ್ತೀಯ ಮಕ್ಕಳನ್ನ. ಏನ್ ಇವತ್ತು ನನಗೆ ಹೊಟ್ಟೆಗೆ ಉಪವಾಸ ಇಟ್ಟಿದಾನ ದೇವ್ರು? ಚೆನ್ನಾಗಿ ತಿನ್ಕೊಂಡು ದಷ್ಟ ಪುಷ್ಟವಾಗಿ ಇದೀನಿ. ನಮ್ ತಾಯಿ ಏನಾದ್ರೂ ನಿಂತರ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ಒಣಕ್ಲಾಗ್ಬಿಟ್ಟು ಬದುಕಿರ್ತಿರ್ಲಿಲ್ಲ. ಯಾಕಂದ್ರೆ ಏನು ಓದೇನ ಜೀವನ? ಯಾರ ಹೇಳ್ಕೊಟ್ಟಿದ್ದು ಓದು? ಯಾರು ಅವನು? ಅವನು ಯಾರು? ಅವನು ಬ್ರಿಟಿಷ್. ಅವನು ಅವ್ನು ಬಂದು ಇಲ್ಲಿ ಏನೇನೋ ಹೇಳ್ಕೊಟ್ಟು ಹೋಗಿದ್ದಾನೆ. ಓದು ಅಂದ್ರೆ ನಾವೆಲ್ಲ 5 ರೂಪಾಯಿ ವರ್ಷಕ್ಕೆ ಫೀಸ್ ನಮ್ದು ಸ್ಕೂಲ್ ಸರ್ಕಾರಿ ಶಾಲೆ ಪಾತ್ಪಾಳ್ಯದಲ್ಲಿ. ಇವಾಗ ನೋಡಿದ್ರೆ 2 ಲಕ್ಷನಂತೆ ಸಾಲ ಮಾಡೋದು ಕೊಡೋದು, ಮಕ್ಕಳನ್ನ ಓದಿಸೋದು, ಮತ್ತೆ ಬೈಯೋದು ಒಡಿಯೋದು, ಕಡೆಗೆ ಮಕ್ಕಳು ಬದುಕೋದೆಂಗೋ ನೋಡಿ. ನಮ್ ಬಾಂಬೆಲಿ ಮೊನ್ನೆ ಒಂದು ಪಕ್ಕದ ಬಿಲ್ಡಿಂಗ್ ಅಲ್ಲಿ ಬಿದ್ದೋಯ್ತಂತೆ ಮಗು. ಇಷ್ಟು ವಿಡಿಯೋ ನೋಡಿ ಏನೋ ಪ್ರಯೋಜನ? ನನಗೆ ಫೋನ್ ಮಾಡಿ ಹಿಂಗೆಲ್ಲ ಕೇಳ್ತೀರಿ ನೀವು? ಇನ್ನೊಂದ್ಸಲ ಮಗುನ್ ಬೈಯೋದು ಬಯಸೋದು ಮಾಡಿದ್ರೆ ನಮಗ್ ಫೋನ್ ಕೂಡ ಮಾಡ್ಬೇಡಿ, ನಿಮ್ಗೆ ಚೆನ್ನಾಗಿರಲ್ಲ. ಮತ್ತೆ ಹೇಳ್ತಾ ಇನಿ.
ಮಕ್ಕಳನ್ನ ಮಗು ತರ ನೋಡ್ಕೊಳ್ಳಿ. ಪಾಪ ನಿಶಸ್ತ್ರವರು ಅವರು, ಅವರು ಅವ್ರ ಹೋರಾಟ ಗೊತ್ತಿಲ್ಲದವ್ರ ಮಕ್ಕಳು, ಮುಗ್ಧರು ಮಕ್ಕಳು. ಗಣಪತಿ ಯಾವ ಶಾಲೆಗೆ ಹೋಗ್ಲಿಲ್ವೋ, ಗಣಪತಿಗೆ ಕೈಯಲ್ಲಿ ಮಹಾಭಾರತ ಬರೆಸಿದ್ದು ಯಾವ ಸ್ಪೀಡ್, ಇವತ್ತಿಗೂ ಯಾವ ಕಂಪ್ಯೂಟರ್ ಬರೆಯಕ್ಕಾಗಲ್ಲ ಹಂಗ್ ಬರೆಸಿದ್ದಾರೆ ವೇದವ್ಯಾಸರು. ವೇದವ್ಯಾಸರು ಯಾವ ಶಾಲೆಗೆ ಹೋಗ್ಲಿಲ್ವೋ, ಓದೋ ಮಗುನ ಬಿಡಿಸಕ್ಕೂ ಆಗಲ್ಲ. ನಾನು ಯಾವ ಮಗುನು ಓದ್ಬೇಡ ಅಂತ ಕೂಡ ಹೇಳಲ್ಲ, ಓದೋ ಮಗುನ ಬಿಡಿಸಕ್ಕಾಗಲ್ಲ. ವಿಶ್ವೇಶ್ವರಯ್ಯನ ಮನೆಯಲ್ಲಿ ಯಾರು ಓದು ಅಂತ ಹೇಳಲಿಲ್ಲ, ಲೈಟ್ ಕಂಬದ ಕೆಳಗಡೆ ಓದ್ತಾ ಇದ್ರು ಮಗು. ಅಂಬೇಡ್ಕರ್ ಅವ್ರನ್ನ ಯಾರು ಬಲವಂತ ಮಾಡಿಲ್ಲ, ಅವರು ಆ ರೀತಿ ಪ್ರಪಂಚದಲ್ಲಿ ಅತ್ಯುತ್ತಮವಾದ ವಿದ್ಯಾಭ್ಯಾಸ ಕಲ್ತರು. ಓದು ಓದು ಅಂತಾರೆ ಅಂಬೇಡ್ಕರ್ ಅವ್ರ ಅಪ್ಪ ಅಬ್ಬಕ್ಕ. ಮಗು ಮಗು ಬೇಡಪ್ಪ ಮಲ್ಕೊಳೋ ಮಲ್ಕಪ್ಪ ಅಂತ ಹೇಳಿ ಕೇಳ್ಕೊಳೋರು. ಓದ್ಬಿಟ್ಟು ಸಾಕೋ ಸಾಕಪ್ಪ ಇದ್ದಿದ್ದೇ ಒಬ್ರು ಮಲಗೋಕ್ ಜಾಗ. ಅಪ್ಪ ಮಲಗಿದ್ರೆ ಮಗ ಮಲಗೋಕ್ಕಾಗಲ್ಲ, ಮಗ ಮಲಗಿದ್ರೆ ಅಪ್ಪ ಮಲಗೋಕ್ಕಾಗಲ್ಲ. ಒಬ್ರು ಮಲಗೋ ಅಷ್ಟು ಜಾಗದಲ್ಲಿ ಒಂದು ಮೇಕೆ ಮರಿ ಒಂದು ಮೂಟೆ. ಮಗು ಓದೋವಾಗ ತಂದೆ ಮಲಗ್ತಿದ್ರು, ಮಗು ಮಲಗದಾಗ ತಂದೆ ಎದ್ದು ಕೂತ್ಕೋತಿದ್ರು, ನಿದ್ದೆ ಬರ್ತಿದ್ರು ಎಲ್ಲಾರ್ಗೂ ಅಲ್ವೋ ಅದು. ಏನಮ್ಮ ನೀವು ಏನೋ ನೀವು ಫೋನ್ಗಳು ಮಾಡ್ತೀರಿ, ನಾವ್ ಏನಾದ್ರು ಅಂದ್ರೆ ಬೇಜಾರಾಗತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ಫೋನ್ ಇಡಮ್ಮ. ಈ ರಾತ್ರಿ ಎಲ್ಲ ಕತೆ ಹೇಳದ್ಮೇಲೆ ಇನ್ನೇನೋ ಸೊಲ್ಯೂಷನ್, ಮಗುನ್ ಪ್ರೀತಿ ಮಾಡು ಅಂತ ಹೇಳಿದೀನಿ, ಇನ್ನೇನೋ ಸೊಲ್ಯೂಷನ್. ಅಲ್ಲ ಅವ್ನಿಗೆ ಏನಾದ್ರು ಒಂದು ಪೂಜೆ, ಏನಾದ್ರು ಒಂದು ಆತರ ಏನಾದ್ರು ಒಂದು ಸೊಲ್ಯೂಷನ್ ಹೇಳಿ ನಂಗೆ ಅಷ್ಟೇ. ಯಾರಾದ್ರೂ ನಿಮ್ ಮನೆ ಹತ್ರ ಇರೋ ಜ್ಯೋತಿಷರ ಹತ್ರ ಹೋಗು ಪೂಜೆ ಹೇಳ್ತಾರೆ. ಪೂಜೆ ಅನ್ನೋದು ಕೇಳಿ ದೇವ್ರ ಹತ್ರ ಕೇಳಕ್ ಮಾಡೋದಲ್ವೋ, ಕೊಟ್ಟಿರೋದಕ್ಕೆ ಕೃತಜ್ಞತೆ ಸಲ್ಲಿಸೋದನ್ನ ಪೂಜೆ ಅಂತಾರೆ. ಪೂಜೆಯನ್ನ ಉಲ್ಟಾ ಮಾಡಿದ್ರೆ ಜಪ ಆಗತ್ತೆ. ಪೂಜೆ ಬಿಡ್ರೋ, ನನ್ ಪ್ರಾಣ ತಿನ್ಬೇಡ್ರೋ. ಈ ವಿಡಿಯೋ ಈ ಆಡಿಯೋ ಹಾಕ್ತೀನಿ, ಅಟ್ ಲೀಸ್ಟ್ ನಿನ್ನಂತ ಅವ್ರ 100 ಕಾಲ್ ಕಡಿಮೆ ಆಗುತ್ತೆ ನಂಗೆ. ನೀವು ಒಪ್ಪಿಗೆ ಇದೆಯಾ? ಅಲ್ಲಮ್ಮ ಈ ಆಡಿಯೋನ ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ನಾವಿಬ್ರು ಮಾತುಕತೆನ. ಓಕೆ, ಒಳ್ಳೇದಾಗುತ್ತೆ, ಬೇರೆಯವ್ರಿಗೆ ಒಳ್ಳೇದಾದ್ರೆ ನಿಮ್ಗೂ ಒಳ್ಳೇದಾಗುತ್ತೆ. ಓಕೆ ಸರಿ ಸರ್. ಯಾರದ ನಿನ್ ಪಕ್ಕ ಇರೋದ? ನಮ್ ಬಾವ ನಮ್ಮ ಅಕ್ಕ. ನಮ್ ಮಗನಿಗೆ ಏನಾದ್ರು ಓದಕ್ ಕೊಡ್ತಾರ, ಅವನು ಓದಲ್ವಲ್ಲ ನಂಗೆ ತುಂಬಾ ಪೇನ್ ಆಗ್ಬಿಡುತ್ತೆ ಅವಾಗ. ಪೇನ್ ಆಗ್ಲಿ ಬಿಡಮ್ಮ, ಆ ಮಗುಗ್ ಪೇನ್ ಮಾಡ್ಬೇಡ, ನೀನು ನಿನ್ಗೆ ಪೇನ್ ಆಗ್ಲಿ ಅದು ಒಳ್ಳೇದು. ಯಾಕಂದ್ರೆ ಇಷ್ಟತ್ತು ಕತೆ ಹೇಳದ್ಮೇಲೆ ಮತ್ತೆ ಅದೇ ಮಾತಾಡ್ತಿರಲ್ಲೋ ನೀವೆಲ್ಲ, ಕೊಡು ಆ ಭಾವನಿಗೆ, ನಾನು ಮಾತಾಡ್ತೀನಿ. ನೋಡ ಇನ್ ಮುಂದೆ ಆ ಮಗುಗ್ ಏನಾದ್ರು ಓದು ಓದು ಅಂತ ಹಿಂಸೆ ಮಾಡಿದ್ರೆ ಚೆನ್ನಾಗಿರಲ್ಲ, ಹೇಳ್ತಾ ಇನ್ನಿ. ಪ್ರೀತಿಯಿಂದ ನೀನೇ ಜವಾಬ್ದಾರಿ, ಆಮೇಲೆ ಆ ತಾಯಿಯಿಂದ ಮಗುನ್ ಕಾಪಾಡು. ಸರಿ ಸರ್. ಓಕೆ ಬಿಡ್ರಿ, ಇದನ್ನ ಹಾಕ್ತೀನಿ, 10 ಜನ ಕಲ್ತ್ಕೊಂಡಿದ್ದೆ. ಥ್ಯಾಂಕ್ ಯು. ಸರಿ.